ಹೈದರಾಬಾದ್ ಅಲ್ಲಿ ಜಿಎಂ ಅನ್ನುವ ಆಡ್ ಏಜೆನ್ಸಿ ಕಂಪನಿ ಇತ್ತು. ಆ ಕಂಪನಿಯಲ್ಲಿ ಕೀರ್ತಿ ಅನ್ನುವಳು ಆಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ಲು. ಒಂದಿನ ಅವಳು ಆಫೀಸ್ಗೆ ಹೋದಾಗ ಅವಳ ಸೀಟಲ್ಲಿ ಗೊತ್ತಿರದೇ ಇರುವ ಯಾವನೋ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ. ಆವಾಗ ಅವಳು ಆ ಕಂಪನಿ ಎಂಡಿನ ಬಿಟ್ ಮಾಡಿದ್ಲು. ಪ್ರಶಾಂತ್, ನನ್ನ ಸೀಟಲ್ಲಿ ಬೇರೆ ಯಾರೋ ಕೂತ್ಕೊಂಡಿದ್ದಾರೆ ಹಾಗಂತ ಕೇಳಿದ್ಲು. ಅದಕ್ಕೆ ಪ್ರಶಾಂತ್, ಹೌದು ಕೀರ್ತಿ, ಹೇಳಕ್ಕೆ ಮರ್ತೋದೆ, ಅವನು ನಿನಗಿಂತ ಸ್ವಲ್ಪ ಸೀನಿಯರ್. ಅದಕ್ಕೆ ಇವಾಗ ಏನು ಪ್ರಶಾಂತ್, ಇವಾಗ ಮಾಡ್ತಿರೋ ಆ್ಯಡ್ ತುಂಬ ದೊಡ್ಡದು, ನಿನ್ನಿಂದ ಒಬ್ಬಳೇ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಯಾಕೆ ಪ್ರಶಾಂತ್, ನನಗೆ ಎಕ್ಸ್ಪೀರಿಯನ್ಸ್ ಇಲ್ವಾ? ಹಾಗಲ್ಲ ಕೀರ್ತಿ, ಮತ್ತೆ ನಾನು ಹುಡುಗಿ ಅಂತಾನಾ? ಹಾಗಂತ ಕೀರ್ತಿ ಕೇಳಿದ ಪ್ರಶ್ನೆಗೆ ಪ್ರಶಾಂತ್ ಯಾವುದೇ ಉತ್ತರನೂ ಕೊಡಲಿಲ್ಲ. ಆವಾಗ ಕೀರ್ತಿಗೆ ಅರ್ಥ ಆಯಿತು. ಅದಕ್ಕೆ ಕೀರ್ತಿ, ಥ್ಯಾಂಕ್ ಯು ಪ್ರಶಾಂತ್, ನಾನು ನನ್ನ ಜಾಬ್ನ ರಿಸೈನ್ ಮಾಡ್ತಾ ಇದ್ದೀನಿ ಹಾಗಂತ ಹೇಳಿ ಕೀರ್ತಿ ಆಫೀಸಿಂದ ರೂಮಿಗೆ ಹೋದ್ಲು. ರೂಮಲ್ಲಿ ಕೀರ್ತಿ ತುಂಬಾ ಡಲ್ಲಾಗಿ ಕೂತ್ಕೊಂಡಿದ್ಲು. ಆವಾಗ ಅವಳ ಫ್ರೆಂಡ್ ಗೀತಾ ಅಲ್ಲಿಗೆ ಬಂದ್ಲು. ಯಾಕೆ ಅಷ್ಟು ಡಲ್ಲಾಗಿದ್ಯಾ? ಆವಾಗ ಗೀತಾ ಹತ್ರ ಕೀರ್ತಿ ಆಫೀಸಲ್ಲಿ ನಡೆದ ಎಲ್ಲ ವಿಷಯದ ಬಗ್ಗೆ ಹೇಳಿದ್ಲು. ಅದನ್ನು ಕೇಳಿದ ಗೀತಾ, ಏ ಫೋಟೋಗ್ರಾಫರ್ ಕಣೆ ನೀನು, ನಿನಗೆ ಯಾವನಾದ್ರೂ ಒಬ್ಬ ಜಾಬ್ ಕೊಡ್ಲೇಬೇಕಾ ಏನೋ? ಹಾಗಂತ ಗೀತಾ ಹೇಳಿದಾಗ ಕೀರ್ತಿಗೆ ಒಂದು ಒಳ್ಳೆ ಐಡಿಯಾ ಬಂತು. ಅವಳು ಗೀತಾನ ಹಗ್ ಮಾಡ್ಕೊಂಡ್ಲು. ಥ್ಯಾಂಕ್ ಯು ಗೀತಾ ಹಾಗಂತ ಹೇಳಿ ಟೇಬಲ್ ಮೇಲೆ ಇಟ್ಟಿದ್ದ ಕ್ಯಾಮ್ರಾನ ಬ್ಯಾಗಲ್ಲಿ ಹಾಕೊಂಡು ಹೊರಗಡೆ ಹೋದ್ಲು. ಬೀದಿ ಬೀದಿ ಅಲೆದು ಅಲ್ಲಿರೋ ಸುಮಾರು ವಸ್ತುಗಳನ್ನ ಫೋಟೋ ತೆಗೆದ್ಲು. ಅವಳು ಹಾಗೆ ಫೋಟೋ ತೆಗಿತಾ ಇದ್ದಾಗ ಕಸ ಇರ್ಕೊಂಡು ಒಬ್ಳು ಹುಡುಗಿ ಇದ್ದಿದ್ದನ್ನ ನೋಡಿದ್ಲು. ಆ ಹುಡುಗಿನ ಫೋಟೋ ತೆಗೆಯುವಾಗ ಅದರಲ್ಲಿ ಆ ಹುಡುಗಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದ್ಲು. ಆದ್ರಿಂದ ಕೀರ್ತಿಗೆ ಒಂದು ಐಡಿಯಾನೂ ಬಂತು. ತಕ್ಷಣ ಅವಳು ಆ ಹುಡುಗಿ ಹತ್ರ ಹೋದ್ಲು. ಹಾಯ್, ನಿನ್ನ ಹೆಸರೇನು? ಅದಕ್ಕೆ ಅವಳು ಸ್ವಲ್ಪ ಯೋಚನೆ ಮಾಡಿ, ಸರೋಜಾ. ಆವಾಗ ಕೀರ್ತಿ ಸರೋಜ ಕೈಯಲ್ಲಿದ್ದ ಆ ಕಸನ ನೋಡಿ, ಸರೋಜಾ, ಇದನ್ನ ವ್ಯಾಪಾರ ಮಾಡಿದ್ರೆ ಎಷ್ಟು ಹಣ ಸಿಗುತ್ತೆ? ದಿನಕ್ಕೆ 300 ರೂಪಾಯಿ ಸಿಗುತ್ತೆ ಅಕ್ಕ. ನಾನು ದಿನಕ್ಕೆ 1000 ರೂಪಾಯಿ ಕೊಡ್ತೀನಿ, ವರ್ಕ್ ಮಾಡ್ತೀಯಾ? ಹಾಗಂತ ಹೇಳಿದಾಗ ಸರೋಜಾ ಸ್ವಲ್ಪ ಯೋಚನೆ ಮಾಡಿ ಕೊನೆಗೆ ಸರಿ ಅಂತ ಒಪ್ಕೊಂಡ್ಲು. ಆವಾಗ ಕೀರ್ತಿ ಸರೋಜನ ಒಂದು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋದ್ಲು. ಆವಾಗ ಸರೋಜಾ, ಅಕ್ಕ ಎಲ್ಲಿ ಯಾಕೆ ಬಂದಿದ್ದೀವಿ? ನೀ ನಂದನ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಸೋದಕ್ಕೋಸ್ಕರ ಹಾಗಂತ ಹೇಳಿ ಅಲ್ಲಿ ಕೆಲಸ ಮಾಡೋ ಹುಡುಗಿ ಹತ್ರ ಒಂದು ಹ್ಯಾಸ್ಟೈಲ್ ಹಾಗೂ ಒಂದು ಮಾಡೆಲ್ ಹುಡುಗಿದು ಫೋಟೋನ ತೋರಿಸಿ ಇದೇ ತರ ಮಾಡ್ಬೇಕು ಅಂತ ಹೇಳಿದ್ಲು. ಈ ಹುಡುಗಿ ತರ ಮಾಡ್ಬೇಕು ಹಾಗಂತ ಹೇಳಿದಾಗ, ಓಕೆ ಮೇಡಮ್ ಹಾಗಂತ ಹೇಳಿ ಒಂದ್ ಗಂಟೆ ಸಮಯದ ನಂತರ ಮೇಕಪ್ ಎಲ್ಲ ಮುಗಿಸಿ ಅವಳು ಸರೋಜನ ತುಂಬಾ ಅಂದವಾಗಿ ರೆಡಿ ಮಾಡಿದ್ಲು. ಸರೋಜನ ಅಷ್ಟು ಅಂದವಾಗಿ ನೋಡಿದಾಗ ಕೀರ್ತಿ ನಿಜವಾಗ್ಲೂ ತುಂಬಾನೇ ಖುಷಿಯಾದ್ಲು. ಕೀರ್ತಿ ಸರೋಜನ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗಿ ಫೋಟೋ ತೆಗೆಯಕ್ಕೆ ಏರ್ಪಾಡು ಮಾಡಿದ್ಲು. ಆದ್ರೆ ಪಾಪ ಸರೋಜಳಿಗೆ ಅದೆಲ್ಲ ಸ್ವಲ್ಪನೂ ಅಭ್ಯಾಸ ಇಲ್ಲ ಅನ್ನೋದ್ರಿಂದ ಅವಳಿಂದ ಸರಿಯಾಗಿ ನಡಿಲುಕ್ಕೂ ಆಗದೆ ಅವಳು ಕೆಳಗಡೆ ಬೀಳ್ತಾ ಇದ್ಲು. ಆವಾಗ ಅಲ್ಲಿದ್ದವರು ಅದನ್ನ ನೋಡಿ ಜೋರಾಗಿ ನಗಾಡ್ತಾ ಇದ್ರು. ಆವಾಗ ಕೀರ್ತಿ ಸರೋಜಳಿಗೆ ಹೇಗ್ ನಡಿಬೇಕು ಹೇಗ್ ನಿಲ್ಬೇಕು ಅಂತ ಹೇಳಿಕೊಟ್ಲು. ಸರೋಜ ಅದೇ ರೀತಿ ಚೆನ್ನಾಗಿ ನಿಂತ್ಕೊಂಡ್ಲು. ಕೀರ್ತಿ ಆ ಫೋಟೋಸ್ನ ಅವಳ ಲ್ಯಾಪ್ಟಾಪ್ ಅಲ್ಲಿ ಹಾಕಿ ನೋಡ್ತಾ ಇದ್ಲು. ಆವಾಗ ಅದನ್ನ ನೋಡಿದ ಗೀತಾ, ವಾವ್ ಚೆನ್ನಾಗಿದ್ದಾಳೆ, ಯಾರೇ ಈ ಹುಡುಗಿ? ಆವಾಗ ಕೀರ್ತಿ ನಡೆದ ಎಲ್ಲ ವಿಷಯನ ಹೇಳಿದ್ಲು. ಅದನ್ ಕೇಳಿ ಗೀತಾ ತುಂಬಾ ಆಶ್ಚರ್ಯಪಟ್ಲು. ಆಮೇಲೆ ಕೀರ್ತಿ ಸರೋಜನ ಕರ್ಕೊಂಡು ಅಲ್ಲಿದ್ದ ದೊಡ್ಡ ಶಾಪಿಂಗ್ ಮಾಲ್ಗೆ ಹೋದ್ಲು. ಅಲ್ಲಿ ಸರೋಜಳಿಗೆ ಸುಮಾರು ತರದ ಡ್ರೆಸ್ ಗಳನ್ನ ತಗೊಂಡ್ಲು. ಆವಾಗ ಸರೋಜ ಕೇಳಿದ್ಲು, ಈ ಡ್ರೆಸ್ ಎಲ್ಲ ನನಗಾಕ? ಹಾಗಂತ ತುಂಬಾ ಮುದ್ದಾಗಿ ಕೇಳಿದ್ಲು. ಅದಕ್ಕೆ ಕೀರ್ತಿ, ಹೌದು ಸರೋಜ, ಇದೆಲ್ಲ ನಿನಗೆ. ಇದ್ರ ಜೊತೆನೆ ಇವತ್ತಿನ ನಿನ್ನ ಹೆಸರು ಸ್ಟೆಲ್ಲಾ. ಕೀರ್ತಿ ಅವಳು ತಗೊಂಡ ಡ್ರೆಸ್ ಅನ್ನೆಲ್ಲ ಸರೋಜಳಿಗೆ ಹಾಕಿ ಒಂದು ಆಡ್ ಶೂಟ್ನ ಮಾಡಿ ಮುಗಿಸಿದ್ಲು. ಅದನ್ನ ಒಂದು ದೊಡ್ಡ ಕಂಪನಿಗೆ ಕಳ್ಸಿದ್ಲು. ಆ ಕಂಪನಿಯವರಿಗೆ ಆ ಆಡ್ ತುಂಬಾನೇ ಇಷ್ಟ ಆಯ್ತು. ಆದ್ರಿಂದ ಮರುದಿನಾನೇ ಅವರಿಬ್ರು ಕೂಡ ಆ ಕಂಪನಿಯವ್ರನ್ನ ಭೇಟಿ ಮಾಡೋದಕ್ಕೋಸ್ಕರ ಹೋದ್ರು. ಹಾಯ್ ಸರ್, ಅಮ್ ಕೀರ್ತಿ, ಇವರು ಸರೋಜ. ಹಾಗಂತ ಅವರನ್ನ ಪರಿಚಯ ಮಾಡ್ಕೊಂಡ್ರು. ಆವಾಗ ಆ ಆಡ್ ಕಂಪನಿ ಸಿಇಒ, ನಿಮ್ಮ ಆಡ್ ನೋಡಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಓಕೆ ಅಂದ್ರೆ ನಮ್ ಕಂಪನಿಗೆ ಇನ್ನು ಆಡ್ ಶೂಟಿಂಗ್ ನೀವೇ ಮಾಡೋದು, ಅಡ್ವಾನ್ಸ್ ತಗೊಳ್ಳಿ. ಹಾಗಂತ ಒಂದು ಚೆಕ್ನ ಕೊಟ್ರು. ಅದನ್ನ ನೋಡಿ ಅವರಿಬ್ರು ಕೂಡ ತುಂಬಾನೇ ಖುಷಿಯಾದ್ರು. ಹಾಗೆ ಆ ದಿನದಿಂದ ಕೆಲವು ದಿನಗಳಲ್ಲೇ ಸರೋಜ ಆ ಸಿಟಿಯಲ್ಲೇ ದೊಡ್ಡ ಮಾಡೆಲ್ ಆಗಿ ಬದಲಾದ್ಲು. ಇವಾಗ ಸರೋಜ ಕೆಲವು ಮೂವೀಸಲ್ಲಿ ಕೂಡ ಆಕ್ಟ್ ಮಾಡ್ತಾ ಇದ್ಲು. ಆ ಮೂವೀಸ್ ಕೂಡ ಬ್ಲಾಕ್ ಬಸ್ಟರ್ ಆಗ್ತಾ ಇತ್ತು. ಈ ಕಡೆ ಕೀರ್ತಿ ಒಂದು ದೊಡ್ಡ ಆಡ್ ಏಜೆನ್ಸಿನ ಇಟ್ಕೊಂಡಿದ್ಲು. ಸ್ವಲ್ಪ ದಿನಗಳ ಹಿಂದೆ ಕೆಲ್ಸದಿಂದ ಅವಳನ್ನ ತೆಗ್ದ ಪ್ರಶಾಂತ್ಗೆ ಅವಳ ಕಂಪನಿಯಲ್ಲೇ ಕೆಲ್ಸನೂ ಹಾಕಿಕೊಟ್ಲು. ಪ್ರಶಾಂತ್ ಒಬ್ನನ್ನ ಬಿಟ್ರೆ ಅವಳ ಕಂಪನಿಯಲ್ಲಿ ಕೆಲಸ ಮಾಡೋರು ಎಲ್ರು ಕೂಡ ಹುಡುಗಿರೆ. ಇವಾಗ ಪ್ರಶಾಂತ್ಗೆ ಅರ್ಥ ಆಯ್ತು, ಹುಡುಗಿನ ಯಾವಾಗ್ಲೂ ಕೀಳಾಗಿ ಅಂದ್ಕೊಳ್ಬಾರ್ದು, ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ಲೂಬಾರ್ದು ಅಂತ.
ಲಿಂಗಂಪಲ್ಲಿ ವಿಲೇಜಲ್ಲಿರೋ ಸುದರ್ಶನ್ ಕಾವೇರಿ ದಂಪತಿಗಳಿಗೆ ಕೀರ್ತಿ ಅಖಿಲ ಎಂಬ ಇಬ್ರು ಹೆಣ್ಮಕ್ಕಳಿದ್ರು. ದೊಡ್ಡ ಮಗಳು ಕೀರ್ತಿ ಸರಿಯಾಗಿ ಊಟನೇ ಮಾಡ್ತಿರ್ಲಿಲ್ಲ, ಚಿಕ್ಕ ಮಗಳು ಅಖಿಲ ಏನಾದ್ರೂ ತಿಂದೇ ಇರೋಕ್ಕೆ ಆಗ್ತಿರ್ಲಿಲ್ಲ, ಯಾವಾಗ ನೋಡಿದ್ರೂ ಏನೋ ಒಂದು ತಿಂತಾನೇ ಇರ್ತಾಳೆ. ಒಂದ್ ವಿಧದಲ್ಲಿ ಹೇಳ್ಬೇಕಾದ್ರೆ ತಿನ್ನೋದಕ್ಕೆ ಹುಟ್ಟಿರೋ ತರ ಅನ್ಸ್ತಾಳೆ ಅಖಿಲ ತಿನ್ನೋ ವಿಧಾನ ನೋಡಿದ್ರೆ. ಸುದರ್ಶನ್ ಕಾವೇರಿ ದಂಪತಿಗಳು ಭಯ ಪಡೋರು. ಅಖಿಲನ ಎಲ್ಲಾದ್ರೂ ತೋರ್ಸೋಣ ರೀ. ಎಲ್ಲೂ ಬೇಡ, ಮನೆಯಲ್ಲೇ ಇರ್ತಾಳೆ, ಇದ್ದಾಗ ತಿಂತಾಳೆ, ಇಲ್ಲ ಅಂದಾಗ ಹಾಸ್ಕೊಂಡು ಮಲ್ಕೋತಾಳೆ. ಬೇಡ ಅಂದ್ರೂ ಸಾಲ ಮಾಡಿಸಿ ಆ ಭೂತವೈದ್ಯನ ಹತ್ರ ಕರ್ಕೊಂಡು ಹೋದೆ, 100,000 ನಷ್ಟ. ಅಖಿಲಗೆ ತಿಂಡಿ ಹುಚ್ಚ ಹೋಯ್ತಾ? ಇಲ್ಲ ಅಲ್ವಾ. ಅದಲ್ಲ, ಈಗ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಏನಿದೆ, 1,00,000 ಹೋದ ಹಾಗೆ. ಆ ಔಷಧಿ ಈ ಔಷಧಿ ಅಂತ ಹೇಳಿ ಸ್ವಲ್ಪ ದಿನ ಹಾಗೆ ಸುತ್ತಾಡ್ಸಿ ಏನು ಮಾಡಕ್ಕಾಗಲ್ಲ ಅಂತ ಮತ್ತೆ ಮನೆಗ್ ವಾಪಸ್ ಕಳಿಸ್ತಾರಷ್ಟೇ. ಅದಲ್ಲ ರೀ, ನಾಳೆ ದಿನ ಈ ಚಿಕ್ಕವಳು ತಿನ್ನೋ ವಿಚಾರ ದೊಡ್ಡದಾದ್ರೆ ಮದ್ವೆ ಯಾರು ಮಾಡ್ಕೊಳ್ತಾರೆ ಹೇಳಿ? ಯಾರು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮನೆಯಲ್ಲೇ ಇರುತ್ತಾ, ನಮ್ಮೊಂದಿಗೆ ಇರುತ್ತಾ, ನಾವ್ ಸಾಯೋ ತನಕ ನಮ್ಮನ್ ತಿಂತಾ ಇರ್ತಾಳೆ. ಅಯ್ಯೋ ತಮಾಷೆ ಬೇಡ ರೀ ಅಂತ ಮಾತನಾಡ್ತಾ ಇದ್ರೆ ಕೀರ್ತಿ ಬೇಗನೆ ಮನೆಗ್ ಬಂದ್ಲು. ಆಯಾಸ ಪಡ್ತಿರೋ ದೊಡ್ಡ ಮಗಳು ಕೀರ್ತಿನ ನೋಡ್ತಾ ಇದ್ರೆ ಚಿಕ್ಕ ಮಗಳು, ತಿಂಡಿಪೋತು ಮಗಳು ಎಲ್ಲೋ ಏನೋ ತಿಂತಾ ಯಾರತ್ರನೂ ಸಿಕ್ಕಾಕೊಂಡಿರೋ ಹಾಗೆ ಕಾವೇರಿ ಸುದರ್ಶನ್ ದಂಪತಿಗಳು ಊಹಿಸ್ತಾ ಇರ್ತಾರೆ. ಅವ್ರ ಊಹೆ ನಿಜಾನೇ ಆಯ್ತು. ಅಪ್ಪ ಅಮ್ಮ ತಂಗಿ ಅಂತ ಹೇಳ್ತಿರೋ ಕೀರ್ತಿ ಮಾತು ಪೂರ್ತಿ ಆಗೋಕ್ಕೂ ಮುಂಚೆ ಸುದರ್ಶನ್ ಮಧ್ಯದಲ್ಲಿ ಹೀಗ್ ಮಾತಾಡ್ತಾನೆ. ಯಾರ್ ಹಿಡ್ಕೊಂಡ್ರಮ್ಮ? ಕಲ್ತಿ ತುಪ್ಪ ಮಾರು ಕಾಂತಮ್ಮ. ಅಪ್ಪ, ಕಾಂತಮ್ಮನ್ಗೆ ಮೊದ್ಲೇ ಅತ್ಯಾಸೆ ಜಾಸ್ತಿ. ಮಾರೋದು 50 ರೂಪಾಯಿ ಆದ್ರೆ 500 ರೂಪಾಯಿ ದುಡ್ಡು ಕಿತ್ಕೋತಾಳೆ. ಈಗ ಹೊಸ ಕತೆ ಹೇಳಿ ಎಷ್ಟ್ ಹಣ ಕಿತ್ಕೋತಾಳೋ ಅರ್ಥ ಆಗ್ತಿಲ್ಲ. ಕಾಂತಮ್ಮ ತಂಗಿನ ಗೇಟ್ ಕಟ್ಟಾಕಿ ಹಣಕ್ಕೋಸ್ಕರ ನನ್ನ ನಿನ್ ಹತ್ರ ಕಳ್ಸ್ಕೊಟ್ಟಿದ್ದಾಳಪ್ಪ. ಆ ಹಣ ತಗೊಂಡ್ ಹೋಗಿ ನಮ್ ತಂಗಿನ ನಮ್ ಹತ್ರ ಕರ್ಕೊಂಬರೋಣ ನಡೀರಿ ಅಂತ ಕೀರ್ತಿ ಹೇಳಿದ ತಕ್ಷಣ ಮನೇಲಿರೋ ಹಣ ತಗೊಂಡು ಕಾವೇರಿ ಸುದರ್ಶನ್ ಕೀರ್ತಿ ಮೂವರು ಸೇರಿ ಕಾಂತಮ್ಮ ಮನೆಗ್ ಬರ್ತಾರೆ. ಕಾಂತಮ್ಮ ಅಖಿಲನ ಗೇಟ್ ಕಟ್ಟಾಕ್ಬಿಟ್ಟು ಅಖಿಲಗೆ ತುಪ್ಪ ಇಡ್ತಾಳೆ. ಅಖಿಲ ಅವಳನ್ನ ಗೇಟ್ ಕಟ್ಟಾಕಿರೋದ್ರ ಬಗ್ಗೆನೂ ಚಿಂತೆ ಮಾಡದೆ ಅಲ್ಲಿರೋ ತುಪ್ಪ ಕಡೆನೇ ತುಂಬಾ ನೋಡ್ತಾ ಒದ್ದಾಡ್ತಾ ಇರ್ತಾಳೆ, ಹಾಗೇ ಜೊಲ್ ಸುರಿಸ್ತಾ ಇರ್ತಾಳೆ. ಕಾಂತಮ್ಮ ಹಣ ಕಾಂತಮ್ಮನ ಕೊಟ್ಟು ಅಲ್ಲಿಂದ ಅಖಿಲನ ಕರ್ಕೊಂಡು ಹೋಗಿ ಮನೆಗ್ ಹೊರಟ್ರು. ಹಾಗೇ ದಿನಗಳು ಕಳೀತಾ ಇರುತ್ತೆ. ಡಿಗ್ರಿ ತನಕ ಓದ್ಕೊಂಡಿದ್ ಕೀರ್ತಿಗೆ ಮದ್ವೆ ಮಾಡ್ಬೇಕು ಅಂತ ಸಂಬಂಧಗಳು ನೋಡ್ತಾ ಇದ್ದಾಗ ಒಂದಿನ ಸಿಟಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರೋ ಗಣೇಶ್ ಕೀರ್ತಿನ್ ನೋಡಕ್ ಬರ್ತಾನೆ. ಒಬ್ರನ್ನೊಬ್ರು ನೋಡ್ಕೊಳ್ತಾರೆ, ಒಬ್ರನ್ನೊಬ್ರು ಮೆಚ್ಕೊಳ್ತಾರೆ. ಮಾತಲ್ಲೇ ಮನಸ್ಸೆರಡೂ ಒಂದಾಗುತ್ತೆ. ಇರೋದ್ರಲ್ಲಿ ಕೀರ್ತಿ ಮದ್ವೆ ಮಾಡಿ ಸಿಟಿಯಲ್ಲಿರೋ ಅತ್ತೆ ಮನೆಗೆ ಸಂಸಾರಕ್ಕಂತ ಕಳಿಸ್ಕೊಡ್ತಾರೆ. ಅತ್ತೆ ಮಾವನ ತಂದೆ ತಾಯಿಯಂತೆ ನೋಡ್ಕೊಂಡು ಮನೆ ಕೆಲ್ಸ ಅಡಿಗೆ ಕೆಲ್ಸ ಮಾಡ್ಕೊಳ್ತಾ ಗಂಡ ಗಣೇಶ್ ಪ್ರೀತಿಯಲ್ಲಿ ಸಂತೋಷವಾಗಿ ಅವಳ ಜೀವನನ ಎಂಜಾಯ್ ಮಾಡ್ತಾ ಇದ್ದಾಳೆ ಕೀರ್ತಿ. ಸಿಟಿ ನೀರಿಗೆ ಅಭ್ಯಾಸ ಆಗಿರೋ ಕೀರ್ತಿ ಸಂಸಾರಕ್ಕೆ ಮೊದಲು ಬಂದಾಗಿಲ್ಲ, ತುಂಬಾ ಬದಲಾದ್ಲು. ಏನಾದ್ರೂ ಅಂದ್ರೆ ಬದಲಾಗೋದು ಒಳ್ಳೇದೇ ಅಲ್ವಾ ಅಂತಾಳೆ. ಇನ್ನ ಕೀರ್ತಿಯೊಂದಿಗೆ ವಾದ ಮಾಡೋದು ಶುದ್ಧ ದಂಡ ಅಂತ ಗೊತ್ತಾಗಿ ಆ ಕಡೆ ಅತ್ತೆ ಮಾವ ಗಂಡ ಗಣೇಶ್ ಇಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ರು. ಒಂದಿನ ಕೀರ್ತಿಗೆ ತಂದೆ ಸುದರ್ಶನ್ ಫೋನ್ ಮಾಡಿ ಕುಶಲ ವಿಚಾರಿಸಿದ್ರು. ಅಪ್ಪ, ನಾನೇ ನಿಮಗ್ ಫೋನ್ ಮಾಡೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಫೋನ್ ಮಾಡಿದ್ರಿ. 3 ದಿನ ಅಲ್ಲಿ ನಮ್ಮ ಅತ್ತೆ ಮಾವಂದ್ರಿಗೆ ಷಷ್ಠಿ ಪೂರ್ತಿ ಮಾಡ್ತಾ ಇದ್ದೀವಿ. ನೀನು ಅಮ್ಮ ಮಾತ್ರ ಬನ್ರಪ್ಪ, ತಂಗಿನ್ ಕರ್ಕೊಂಬರ್ಬೇಡಿ, ಇಲ್ಲಿ ನಮ್ಮ ಮರ್ಯಾದೆ ಎಲ್ಲ ಹೋಗುತ್ತೆ. ಸರಿ ತಾಯಿ, ತಂಗಿ ಬರದೆ ನಾನು ನಿಮ್ಮಮ್ಮ ಮಾತ್ರನೇ ಬರ್ತೀವಿ ಅಂತ ಮಾತನಾಡ್ತಾ ಇದ್ದಾಗ ತಿಂಡಿಪೋತಿ ಅಖಿಲ ಎಲ್ಲ ಕೇಳಿಸ್ಕೊಂಬಿಟ್ಲು. ಫಂಕ್ಷನ್ ಅಂದ್ರೆ ಫುಲ್ ಅಡಿಗೆ ಇರುತ್ತೆ, ಅದನ್ನೆಲ್ಲ ಚೆನ್ನಾಗ್ ತಿನ್ಬೋದು ಅಂತ ಆಗ್ಲೇ ಮನೆಯವ್ರಿಗೆಲ್ಲ ಹೇಳಿ ಅಲ್ಲಿಂದ ಕೀರ್ತಿ ಮನೆಗ್ ಹೊರಟ್ಲು ಅಖಿಲ. ಆ ವಿಷಯನ ತಂದೆ ಫೋನ್ ಮಾಡಿ ಕೀರ್ತಿಗೆ ಹೇಳ್ತಾನೆ. ಅಯ್ಯೋ ಅಪ್ಪ, ಇನ್ನ ತಿಂಡಿಪೋತು ತಂಗಿ ನಮ್ ಮನೆಗ್ ಬಂದ್ರೆ ಅಷ್ಟೇ ಗತಿ, ಇನ್ನ ನಮ್ ಯಜಮಾನ್ರ ಸಂಬಳ ಎಲ್ಲ ಒಂದೇ ದಿನದಲ್ಲಿ ಖಾಲಿ ಮಾಡ್ತಾಳೆ, ಬಚ್ಚಿಟ್ಕೊಂಡಿರೋ ಹಣನ 2 ದಿನ ಅಲ್ಲಿ ಖಾಲಿ ಮಾಡ್ಬಿಡ್ತಾಳೆ, ಇನ್ ಮನೆ ಮಾರಿದ್ರೆ 1 ವಾರ ಅಲ್ಲಿ ಖತಂ ಮಾಡ್ತಾಳೆ. ಬೇಡ ಅಪ್ಪ. ನನ್ ಕೈಯಲ್ಲೂ ಏನೂ ಇಲ್ಲ ತಾಯಿ, ಎಷ್ಟು ಬೇಡ ಅಂದ್ರು ನಿಮ್ ಮನೆಗ್ ಬಂದಿದ್ದಾಳ ಅವಳು ಅಂತ ಹೇಳಿ ಫೋನ್ ಇಟ್ಬಿಟ್ಟ ಸುದರ್ಶನ್. ಆಗ ಕೀರ್ತಿಗೆ ಇದ್ದಕ್ಕಿದ್ದ ಹಾಗೆ ಅಖಿಲ ತಿಂಡಿಪೋತುತನ ನೆನಪಕ್ ಬರುತ್ತೆ. ಗಾಬರಿ ಆಗ್ತಿದ್ದಾಗ ಇಷ್ಟ್ರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಬರುತ್ತೆ. ಗಬಗಬ ಅಂತ ಬಾಗಿಲ್ ಹತ್ರ ಬಂದು ಬಾಗಿಲು ತೆಗೆದು ನೋಡ್ತಾಳೆ. ಎದುರುಗಡೆ ನಗ್ತಾ ಅವ್ರ ತಿಂಡಿಪೋತು ತಂಗಿ ಅಖಿಲ ಕಾಣಿಸ್ತಾಳೆ. ಅಕ್ಕ ಚೆನ್ನಾಗಿದ್ಯಾ? ಇಲ್ಲಿ ತನಕ ಚೆನ್ನಾಗೇ ಇದ್ದೆ ತಂಗಿ.
ಇನ್ಮೇಲೆ ಇರ್ತೀನೋ ಇಲ್ವೋ ಅನ್ನೋದು ನಿನ್ ಕೈಯಲ್ಲೇ ಇದೆ. ಅಪ್ಪ ಅಕ್ಕ, ನಂಗೆ ತುಂಬಾ ಹಶವಾಗ್ತಿದೆ, ತಿನ್ನೋಕೇನಾದ್ರೂ ಕೊಡು ಅಂತ ಅಂದಾಗ ಕೀರ್ತಿ ಭಯ ಪಡ್ತಾನೆ ಅಖಿಲನ ಕರ್ಕೊಂಡು ಮನೆ ಒಳಗ್ ಬಂದ್ಲು. ಹಾಲಲ್ಲಿ ಅತ್ತೆ ಕಾಂತಮ್ಮ ಕಾಣಿಸಿದ್ರು. ಅತ್ತಮ್ಮ ಅತ್ತಮ್ಮ, ನಮ್ ತಂಗಿ ಅಖಿಲ ಬಂದಿದ್ದಾಳೆ. ಆದ್ರೆ ಈಗ ಏನ್ ಮಾಡ್ಬೇಕು, ಆರತಿ ಮಾಡ್ಬೇಕಾ ಇಲ್ಲ ರೆಸ್ಟೋರೆಂಟ್ ಇಂದ ಬಿರಿಯಾನಿ ತರಿಸ್ಕೊಡ್ಬೇಕಾ? ಅದು ಅಲ್ದೆ ಸ್ನಾನ ಮಾಡಕ್ಕೇನಾದ್ರೂ ಬಿಸಿ ನೀರಿಡ್ಬೇಕಾ? ಹೇಳು ಏನ್ ಮಾಡ್ಬೇಕು ನಿಮ್ ತಂಗಿ ಬಂದ್ರೆ? ತಿಂಡಿ ಪೋತು ಅಖಿಲಾಗೆ ಬಿರಿಯಾನಿ ಅನ್ನೋ ಒಂದು ಮಾತು ಬಿಟ್ರೆ ಇನ್ಯಾವ ಮಾತು ಕೇಳಿಸ್ಲಿಲ್ಲ. ಆಗ ಆಸೆಯಿಂದ, ತಕ್ಷಣ ಬಿರಿಯಾನಿ ತರಿಸ್ಕೊಡಿ ಅತ್ತೆ, ತುಂಬಾ ಹಸಿವಾಗ್ತಿದೆ. ಅಕ್ಕ ತಿನ್ನಕ್ ರೆಡಿ ಮಾಡು, ನಾನ್ ಫ್ರೆಶ್ ಆಗಿ ಬಂದ್ಬಿಡ್ತೀನಿ, ರೂಮ್ ಎಲ್ಲಿದೆ ಅಂತ ಕೇಳೋದ್ರಿಂದ ಕೀರ್ತಿ ಅಖಿಲನ ಒಂದ್ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಅರ್ಧ ಗಂಟೆ ಮುಂದೆ ತಿನ್ನೋಕ್ ಶುರು ಮಾಡಿದ ಅಖಿಲ ತಿಂತಾನೇ ಇರ್ತಾಳೆ. ಕೀರ್ತಿನೂ ಏನೋ ಒಂದು ಮಾಡ್ಕೊಡ್ತಾನೇ ಇರ್ತಾಳೆ. ಹಾಗೆ ಮೂರ್ ದಿನ ಕಳೆದ್ಮೇಲೆ ಕೀರ್ತಿ ಅತ್ತೆ ಮಾವಂದ್ರಿಗೆ ಷಷ್ಟಿಪೂರ್ತಿ ಕಾರ್ಯಕ್ರಮ ಶುರುವಾಯಿತು. ಅಖಿಲ ಇದ್ದಾಳಂತ ಕೀರ್ತಿ ಅಪ್ಪ ಅಮ್ಮ ಬರ್ಲಿಲ್ಲ. ತಿಂಡಿಪೋತುತನಾಯಿಂದ ಎಲ್ಲ ಅಡ್ಗೆಯೆಲ್ಲ ತಿಂತಾ ಕೂತ್ಕೊಳ್ತಾಳೋ ಅಂತ ತಿಂಡಿಗಳೆಲ್ಲ ಒಂದು ರೂಮ್ಗೆ ಹಾಕಿ ಲಾಕ್ ಮಾಡ್ತಾರೆ. ತಿಂಡಿಪೋತಿ ಅಖಿಲ ಆ ಅಡ್ಗೆ ವಾಸನೆ ಎಲ್ಲ ಹಿಡ್ಕೊಂಡು ಎಲ್ಲಿದೆ ಅಂತ ತಿಳ್ಕೊಂಡು ಅಲ್ಲಿಗ್ ಹೋಗ್ ನೋಡ್ತಾಳೆ. ಅಲ್ಲಿ ದೊಡ್ಡ ಬೀಗ ಹಾಕಿರುತ್ತೆ. ನೀವ್ ಹುಷಾರಾಗಿದ್ರೆ ನನ್ ಮಾಯಾ ಬಾಗಿಲು ನಂದು ಅಂತ ಚಿಕ್ಕ ಸೈಜ್ ಬಾಗಿಲನ್ನ ತೆಗೆದು ಆ ಹೊಸಳ ಮುಂದೆ ಹಿಡ್ತಾಳೆ. ಇಷ್ಟ್ರಲ್ಲ ಬಾಗಿಲು ದೊಡ್ಡ ಬಾಗಿಲಾಗ್ ಬದಲಾಗ್ಬಿಡುತ್ತೆ. ಬಾಗಿಲ್ ತೆಗೆದು ಒಳಗಡೆ ಹೋಗಿ ಅಲ್ಲಿ ಕಾಣಿಸ್ತಾ ಇರೋ ದೊಡ್ಡ ದೊಡ್ಡ ಪಾತ್ರೆ ತುಂಬಾ ಇರೋ ವಿಧ ವಿಧವಾದ ಅಡುಗೆಗಳನ್ನ ನೋಡ್ತಾಳೆ. ಅಖಿಲ ಬಾಯಿಂದ ಹಾಗೆ ಜೊಲ್ ಸುರಿತಾ ಇದ್ದಾಗ ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಒಬ್ಬರ ನಂತರ ಒಬ್ರು ತಿಂತಾ ಇರೋ ಅಖಿಲ ಹತ್ರಕ್ ಬರ್ತಾರೆ. ಅಖಿಲ ತಿಂತಾ ಇರೋದ್ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ.